ಹೌದು, ಇದು ನೋಡಿ, ಇದು ನಮಗೆ ಬಿ ಬಿ ಎಂ ಪಿ ಅಧಿಕಾರಿ ಒಬ್ಬರು ಬಂದು ಡಿ ಎಲ್ ಅಂತ ಏನು ಹೇಳ್ತೀವಿ, ಅವರು ಮೊನ್ನೆ ದಿನ ಬಂದು ನಮ್ಮ ಕಾಡುಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಆ ಕಂಪ್ಲೇಂಟಲ್ಲಿ ಏನಂದರೆ, ಒಂದು ಒಬ್ಬ ಲೋಕೇಶ್ ಅಂತ ಹೇಳಿ ಒಂದು ಎನ್ ಜಿ ಒಗೆ ಸಂಬಂಧಪಟ್ಟಂಥವನು, ಅವನು ಆತನ ಏನು ಕೆಲಸ ಕೊಟ್ಟಿರ್ತಾರೆ, ಆತನಿಗೆ ಅವೇರ್ನೆಸ್, ಈ ಎಲೆಕ್ಷನ್ ಚುನಾವಣಾ ವಿಚಾರವಾಗಿ ಏನು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಜನರಲ್ಲಿ, ಅದನ್ನು ಮಾಡೋದು ಬಿಟ್ಟು ಬೇರೆ ಥರದಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಬೇಸಸ್ ಮೇಲೆ ನಾವೊಂದು ಎಫ್ ಐ ಆರ್ ಮಾಡ್ಕೊಳ್ತೀವಿ. ಎಫ್ ಐ ಆರ್ ಮಾಡಿಕೊಂಡು ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ. ಆತ ಈಗ ನಮಗಿನ್ನೂ ಸಿಕ್ಕಿಲ್ಲ, ಯಾರೋ ಆರೋಪಿ ಇನ್ನೂ ನಮ್ಗೆ ಸಿಕ್ಕಿಲ್ಲ. ತದನಂತರ ಗೊತ್ತಾಯಿತು ನಮಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ನಿನ್ನೆ ದಿನ ಅಂದರೆ ಕಂಪ್ಲೇಂಟ್ ಕೊಟ್ಟು ಮರುದಿನ ಆತನ್ನು ಕೂಡ ಬಿ ಬಿ ಎಂ ಪಿ ಮೇಲಾಧಿಕಾರಿಗಳು ಆತನ್ನು ಕೂಡ ಅಮಾನತ್ ಮಾಡಿದ್ರೆ ಅಂತ ನಮ್ಗೆ ತಿಳಿದು ಬಂದಿದೆ. ಆದರೂ ಕೂಡ ನಮ್ಮ ತನಿಖೆಯನ್ನು ನಾವು ಮುಂದೆ ಓಡಿಸಿದ್ದೀವಿ. ಸರಿ, ಈಗ ಸೇರಿದ ಎನ್ ಜಿ ಒ ಎಷ್ಟು ದಿನಗಳಿಂದ ಕೆಲಸ ಮಾಡ್ತಾ ಇತ್ತು? ಅದೇನಾದರೂ ಈಗ ನೋಡಿ, ಅದು ಪೊಲೀಸ್ಗೆ ಡೈರೆಕ್ಟಾಗಿ ಸಂಬಂಧವಿಲ್ಲದೆ ಇರೋದ್ರಿಂದ ಅದು ಬಹುಶಃ ಬಿ ಬಿ ಎಂ ಪಿ ಅವರು ಮತ್ತು ಅವರು ಕೂಡ ಅವರು ಅದಕ್ಕೆ ಏನು ಅವೇರ್ನೆಸ್ಸನ್ನು ಮೂಡಿಸೋದಕ್ಕೆ ಕೊಟ್ಟಿದ್ರು ಅಂತ ನಮ್ಗೆ ಸದ್ಯಕ್ಕೆ ಮಾಹಿತಿ ಇದೆ. ಅಷ್ಟು ಬಿಟ್ಟರೆ ಎಷ್ಟು ದಿವಸದಿಂದ ಅವ್ರು ನಡೆಸ್ತಾ ಇದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅವರು ಆಫೀಸು ಕೂಡ ನಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ಅದು ಬೇರೆ ಡಿವಿಷನ್ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ನಮಗೆ ತಿಳಿದು ಬಂದಿದೆ. ಸರ್, ಅಗ್ರಿಮೆಂಟ್ ಮಾಡಿಕೊಂಡಾಗ ಯಾವ ಸಂಸ್ಥೆಗೆ ಏನು ಇರ್ತಾನಲ್ಲ ಬಿ ಬಿ ಎಂ ಪಿ ತಗೊಂಡಿರ್ತಾರೆ, ದೂರು ಕೊಡುವಾಗ ಯಾವ ಮಾಹಿತಿಯನ್ನು ತಮ್ಮ ನೀಡಿದ್ದಾರೆ?